ನಮಸ್ತೆ, ನಿಮ್ಮ ಜನನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿಂದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಎಡೆಹಳ್ಳಿ ಗ್ರಾಮ ಪಂಚಾಯತಿಯರಾದಂಥ ದಿಟ್ಟ ಧುರಿಣ ನಾಯಕರು ಮತ್ತು ಸುಜನ ಸಿನ ನಾಯಕರು ಆದಂಥ ಅವರು ಒಬ್ಬರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಕಿರುಪರಿಚಯ ಮಾಡ್ಕೊಳೋ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಏನು ಸರ್? ಕುಮಾರ್ ಎಸ್ ಅಂತೇಳಿ. ಕುಮಾರ್ ಎಸ್ ಅಂತ. ಸರ್, ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಗೆದ್ದು ನೀವು ಒಂದು ಸದಸ್ಯ ಸ್ಥಾನದಲ್ಲಿದ್ದೀರಾ? ಯಾವ ಗ್ರಾಮ ಪಂಚಾಯತಿ? ಎಡೆಹಳ್ಳಿ ಗ್ರಾಮ ಪಂಚಾಯತಿ ವಿಭಾಗದಲ್ಲಿ ನಾನು 2010 ಹಾಂ ಸರ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತು ಗೆದ್ದಿದ್ದೀನಿ ನಾನು. ಹಾಂ ಸರ್, ಗೊತ್ತೇ ಮತ್ತೆ ಯಾಕೆ ನೋಡ್ಕೊಂಡು. ಓಕೆ ಸರ್, ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಮ ವೃತ್ತಿ ಜೀವನ ಏನು ಮಾಡ್ಕೊಂಡಿದ್ದೆ ಸರ್? ನೀವು ಬ್ಲಾಕ್ ಸ್ಮಿತ್ ವ್ಯವಸಾಯ ಮಾಡ್ಕೊಂಡಿದ್ವಿ. ವ್ಯವಸಾಯ ಮಾಡ್ಕೊಂಡಿದ್ವಿ ಸರ್. ವ್ಯವಸಾಯ ಮಾಡಿಕೊಂಡು ಈ ಒಂದು ರಾಜಕೀಯ ರಂಗಕ್ಕೆ ಯಾವ ರೀತಿ ಒಂದು ಒಲವು ಮೂಡ್ತು ಸರ್ ನಿಮಗೆ? ಮುಂಚಿನಿಂದ ನಾನು ಕಾಲೇಜ್ ಬಿಟ್ಟು ಕೂಡಲೇ ನನಗೆ ಇಲ್ಲಿ ಇರೋಂಥ ಜನಗಳದ್ದು ಸಮಸ್ಯೆಗಳು ಇವು, ನನ್ನ ಫ್ರೆಂಡ್ಸ್ಗಳು ಅವ್ರ ಮನೆಗೆಲ್ಲ ಹೋಗಿ ಬರ್ತಾ ಇದ್ನಲ್ಲ, ಅವಾಗೆಲ್ಲ ಯಾರ್ಯಾರದ್ದು ಹೇಗೆ ಏನೇನು ಯಾವ್ಯಾವ ಸಮಸ್ಯೆಗಳಿದ್ದಾವೆ ಗ್ರಾಮದಲ್ಲಿ, ಯಾವ ಥರ ಒಳ್ಳೇದಾಗಬೇಕು ಮುಂದೆ, ನಮಗಾದ್ರೂ ಸ್ವಲ್ಪ ಇದೆ ಬೇರೆಯವ್ರಿಗೆ ಅಷ್ಟು ಇರಲ್ಲ, ಎಂಥ ಕಷ್ಟ ನಷ್ಟಗಳಿರುತ್ತೆ ಆ ಥರ ಎಲ್ಲ ನೋಡ್ತಾ ಇದ್ನಲ್ಲ. ನಾನು ರಾಜಕೀಯದಲ್ಲಿ ಇರೋಂಥ ಪ್ರತಿನಿಧಿಗಳು ಏನು ಕೆಲಸ ಸಾಧಾರಣ ಕೆಲಸಗಳು ನಾವು ಇವು ಮುಂದೊತ್ತಿ ಕೆಲಸವನ್ನು ಮಾಡ್ತಿರಲಿಲ್ಲ ಅವಾಗ. ಹಾಗಾಗಿ ಇದರಲ್ಲಿ ನಾವು ಏನಾದ್ರು ಒಂದು ಸ್ವಲ್ಪ ನಾಲ್ಕು ಜನಗಳಿಗೆ ಆಸರೆ ಆಗಬೇಕು, ಒಳ್ಳೆ ಒಂದು ಒಳ್ಳೆತನ ಕಂಡು ನೋಡ್ಬೇಕು ಅಂತ ಹುಡುಕ್ಬೇಕು ಅನ್ನೋ ಉದ್ದೇಶ ಇಂಪ್ರೂವ್ಮೆಂಟ್ ಮಾಡಬೇಕು, ನಾವು ಇರ್ತಕ್ಕಂಥ ಹಳ್ಳಿಗಳು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿ ಒಂದು ರಾಜಕೀಯಕ್ಕೆ ಬರೋ ಒಂದು ಒಲವು ಮೂಡ್ತು ನಿಮಗೆ. ಓಕೆ ಸರ್, ನೀವು ಒಂದು ರಾಜಕೀಯಕ್ಕೆ ಬರೋದಕ್ಕೆ ನೀವು ಗಾಡ್ ಫಾದರ್ ಅಥವಾ ನಿಮಗೆ ಸ್ಫೂರ್ತಿ ಅಂತ ಯಾರು ಇದ್ದಾರಾ ಸರ್? ಇದ್ದಾರೆ. ಯಾರು ಸರ್ ಅವರು? ಹೆಚ್ಚಿನದಾಗಿ ನಾವೀಗ ಆ ಥರ ಅಂದರೆ ನಮ್ಮ ಸ್ನೇಹಿತರುಗಳೇ ಹೆಚ್ಚು. ಹ್ಞೂ ಸರ್. ನನ್ನ ಯೂತ್ಸೇ ಹೆಚ್ಚು. ಅವಾಗ ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿದ್ದಂಥವ್ರು ಅವರೆಲ್ಲ ಹೇಳೋದು, ನಾನು ಆಕ್ಟಿವಿಟಿ ಅವು ನೀವು ನೋಡ್ಕೊಂತಿದ್ರಲ್ಲ, ಯಾರಿಗಾದ್ರು ಒಂದು ಕಷ್ಟ ಆದ ಕೂಡಲೇ ಅವ್ರಿಗೆ ನಾನು ಅವಾಗ ಎಲೆಕ್ಷನ್ನಲ್ಲಿ ಇದ್ದಿಲ್ಲ ಗೆದ್ದಿಲ್ಲ ಮಾಡಿಲ್ಲ ಏನಿಲ್ಲ, ಅವರಿಗೆ ಇವರಿಗೆ ಸಹಕಾರ ಮಾಡೋದು ನೋಡಿ, ನೀನು ಹಿಂಗೆ ನಿಂತ್ಕೊಂಡು ಒಂದು ಎಲ್ಲರೂ ಒಂದು ಸಹಕಾರ ಬಂದು ಇದಾದರೆ ನಾವೆಲ್ಲ ಸಹಕಾರ ಕೊಡ್ತೀವಿ, ಒಂದು ಒಳ್ಳೇದು ಮಾಡು ಊರಲ್ಲಿ, ನಮ್ಮ ಮನೆಗೆ ಆ ಥರ ಸಮಸ್ಯೆ, ನಮ್ಮ ಮನೆಗೆ ಈ ಥರ ಸಮಸ್ಯೆ, ಎಲ್ಲರೂ ಒಂದು ಯಾರು ತಂದೆ ಮಕ್ಕಳು ಅಥವಾ ಗಂಡ ಊರು ಇವರು ಎಲ್ಲ ಏನೊಂದು ಹೊಡೆದಾಟ ಜಗಳ ಬೇರೆ ಊರಿಂದ ಸಮಸ್ಯೆಗಳು ಈ ಥರ ಎಲ್ಲ ಇದ್ದಾವಾಗ ಅವರು ನನ್ನನ್ನು ಕರಿತಿದ್ರು, ಯಾವ ಥರ ಐಡಿಯಾ ಕೇಳೋಕ್ಕಾದ್ರು ಕರಿತಿದ್ರು ನಾನು, ಅದನ್ನು ಹೋಗಿ ಕೂತ್ಕೊಂಡು ಬಗೆಹರಿಸಿ ಸ್ಟೇಷನ್ಗೆಲ್ಲ ಸುಮಾರು ಸರಿ ನಾನು ಹೋಗಿ ಬಂದಿದ್ದೀನಿ ಅವ್ರದ್ದ ನಿಭಾಯಿಸೋಕೆ. ಇಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಆಮೇಲೆ ಬೇರೆ ಈ ಜನಪ್ರತಿನಿಧಿಗಳು ಅವರೆಲ್ಲ ನಾವು ಎಲೆಕ್ಷನ್ಕ್ಕಿಂತ ಮುಂಚಿನಿಂದ ಹೇಳ್ತಾ ಇರೋದು ನಾನು, ಅವರೆಲ್ಲ ಹೋಗೋಕ್ಕಿಂತ ಹೆಚ್ಚಿನದಾಗಿ ಒಂದು ಯಾರು ಜಗಳ ಮಾಡಲಿ ಏನೇ ಮಾಡ್ಕೊಳ್ಳಿ ಅದ್ರದ್ದು ನ್ಯಾಯ ಯಾರದ್ದು ಅಧರ್ಮ ಯಾರದ್ದು ಅವ್ರದ್ದು ಯಾವ ಥರ ಇದು ಮಾಡಬೇಕು ಪೊಲೀಸು ಕೋರ್ಟಿಗೆ ಹೋಗೋಂಥದ್ದು ನಿಭಾಯಿಸಿ ನಿಲ್ಲಿಸಿ ಇಲ್ಲೇ ಒಂದು ತೀರ್ಮಾನ ಮಾಡೋಂಥ ಸಮಸ್ಯೆಗಳನ್ನು ಪೊಲೀಸ್ ಸ್ಟೇಷನಲ್ಲಿ ಅವರ ಪೊಲೀಸ್ ಸ್ಟೇಷನಲ್ಲಿ ಅವರ ಇಲಾಖೆಯವ್ರ ಮುಖಾಂತರ ಅಲ್ಲಿ ಯಾವ ಥರ ಏನು ಹೆಂಗೆ ಏನು ಇದನ್ನು ಈ ಥರ ನಿಭಾಯಿಸೋಣ ಈ ಥರ ನಿಭಾಯಿಸೋಣ ಇದನ್ನು ಮುಂದೆ ಇವ್ರನ್ನ ಕಷ್ಟ ನಷ್ಟ ಇದ್ದಂಥ ಜನಗಳು ಇರ್ತಾರೆ ಆವಾಗ ಈ ಕೋರ್ಟ್ ಕೇಸು ಅವು ಇವು ಇದನ್ನ ಫಿಟ್ ಮಾಡೋದು ಬೇಡ ಆ ಕೇಸಲ್ಲಿ ಇಲ್ಲೇ ಒಂದು ತೀರ್ಮಾನ ಮಾಡೋಣ ಅಂತ ಅವ್ರ ಹತ್ರನೇ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲೇ ಒಂದು ತೀರ್ಮಾನ ಮಾಡ್ತಿದ್ವಿ ಅವಾಗ. ಇವರಿಗೆ ಸರ್, ನೀವೊಂದು ರಾಜಕೀಯ ಜೀವನದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧಿಸೋದಕ್ಕೆ ವಿದ್ಯಾಭ್ಯಾಸದ ಮಿತಿ ಇಷ್ಟೇ ಇರಬೇಕು ಅಂತ ಏನಿಲ್ಲ, ಸ್ಪರ್ಧಿಸೋದಕ್ಕೆ ನಿಮ್ಮ ಒಂದು ಪ್ರಕಾರ ಅನುಭವನೇ ಸಾಕು ಅಂತ ಹೇಳ್ತೀರಾ ಅಥವಾ ರಾಜಕೀಯ ಬೇಕು ಅಂತ ಹೇಳ್ತೀರಾ? ಅನುಭವನೂ ಬೇಕು, ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಬೇಕು. ಹೌದು, ಅದಂತೂ ಬೇಕೇ ಬೇಕು ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಇಲ್ದಿದ್ರೆ ಏನು ಗೊತ್ತಾಗೋದಿಲ್ಲ, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಸೈನ್ ಹಾಕ್ಸ್ಕೊಂಡು ಹೋಗ್ತಾರೆ. ಅಧಿಕಾರಿಗಳ ವೈಫಲ್ಯ ಕೂಡ ಕಂಡುಹಿಡಿಯೋಕ್ಕೆ ಒಂದು ಆಗೋದಿಲ್ಲ. ಅಧಿಕಾರಿಗಳು ಒಂದು ವೈಫಲ್ಯತೆ ಮಾಡ್ತಾರಲ್ಲ, ಆ ವೈಫಲ್ಯತೆ ಕಂಡುಹಿಡಿಯೋಕ್ಕೋಸ್ಕರನಾದ್ರೂ ಒಂದು ವಿದ್ಯಾಭ್ಯಾಸ ಇರಬೇಕು ಅಂತ ಹೇಳ್ತೀರಾ, ವಿದ್ಯಾಭ್ಯಾಸ ಬೇಕೇ ಬೇಕು ಅಂತ ಹೇಳ್ತೀರಾ? ಓಕೆ ಸರ್, ನೀವೊಂದು ಬಂದು ಈಗ 2 ವರ್ಷ ಟರ್ಮ್ ಆಗಿದೆ, ಈ 2.5 ವರ್ಷ ಟರ್ಮಲ್ಲಿ ನಿಮ್ಮ ಗ್ರಾಮಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದೀರಾ? ಅಭಿವೃದ್ಧಿ ಕೆಲಸ ಕಾರ್ಯಗಳು ಅನುದಾನಗಳು ತೀರಾ ಏನು ಹೆಚ್ಚಿಗೆ ಬರಲಿಲ್ಲ 2.5 ವರ್ಷದಲ್ಲಿ. ಅದರಲ್ಲೂ ಈಗ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದವ್ರನ್ನೊಬ್ಬರನ್ನ ಹಿಡ್ಕೊಂಡು ಒಂದು ಅಶೋಕನಗರ ಶ್ಮಶಾನದಲ್ಲಿ ನೀರಿನ ಸಮಸ್ಯೆ ಇತ್ತು. ಯಾರಾದರೂ ಏನಾದರೂ ಒಂದು ಶವ ಸಂಸ್ಕಾರ ಮಾಡೋಕ್ಕೆ ಹೋದವಾಗ ಅಲ್ಲಿ ನೀರು ತಗೊಳೋದು ನೀರೇ ಇರಲಿಲ್ಲ, ಅಲ್ಲಿ ಭಾಳ ದೂರದಿಂದ ಹೊತ್ಕೊಂಡು ಹೋಗ್ಬೇಕು ಚಾನಲ್ ನೀರನ್ನು. ಚಾನಲ್ ಅದ್ರ ಪಕ್ಕದಲ್ಲೇ ಹೋಗಿದೆ, ಶ್ಮಶಾನದ ಪಕ್ಕದಲ್ಲೇ ಹೋಗಿದೆ, ಆ ನೀರನ್ನು ಎತ್ತೋಕ್ಕಾಗಲಿಲ್ಲ. ಅಲ್ಲಿ ಒಂದು ಮೆಟ್ಲನ್ನು ಗುಡಿಸಿ ಅಲ್ಲ ಮೆಟ್ಲನ್ನು ಹಾಕ್ಸೋಕ್ಕೆ ಇದು ಮಾಡಿದ್ದೀನಿ. ಅಲ್ಲಿ ತಾಲೂಕು ಪಂಚಾಯತಿಗೆಲ್ಲ ಓಡಾಡಿ ತಾಲೂಕು ಪಂಚಾಯತಿ ಮೆಂಬರ್ಗಳಿಗೆಲ್ಲ ಹೇಳಿಕೊಂಡು ಅದೊಂದು ಹಾಕ್ಸ್ಕೊಬಂದು ಮಾಡಿದ್ದೀನಿ ಒಂದು. ಆಮೇಲೆ ಕೆಲವೊಂದು ದೇವಸ್ಥಾನ ಇದೆ ಇಲ್ಲಿ ನಂದಿ ಬಸವೇಶ್ವರ ಕೆಳಗೊಂದು ದೇವಸ್ಥಾನ ಇದೆ ಅಶೋಕನಗರದಲ್ಲಿ, ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಮೇಲೆ ಅಲ್ಲಿ ತೋಟ ಇದೆಯಲ್ಲ ಕೆಲವೆಲ್ಲ ತೋಟಗಳು ಇದ್ದಾವೆ, ಅಲ್ಲಿನ ರೈತರಿಗೆ ಹೋಗೋಕ್ಕೂ ಸಮಸ್ಯೆ ಆದಂಥದ್ದು ನೀರು ಕೊರಕಲು, ಅಲ್ಲಿಗೆಲ್ಲ ಚಪ್ಪಡಿ ಚರಣ ಇದರದ್ದು ರಿವೀಟ್ಮೆಂಟ್ ಚಾನಲ್ ಅವೆಲ್ಲ ಮಾಡಿದ್ದೀವಿ. ಆಮೇಲೆ ಅಶೋಕನಗರದಲ್ಲಿ ಈ ಬಾಕ್ಸ್ ಚರಂಡಿ ಅಂತವು
ಚರಂಡಿ ಮನೆ ಮುಂದೆ ನೀರು ನಿಂತ ಜಾಗದಲ್ಲಿ ಈ ಮಳೆಗಾಲ ಬಂದವ ಮಳೆಯಲ್ಲಿ ಮನೆಯೊಳಗೆ ಕೆಲವು ಟೈಮು ನೀರು ಹುಗ್ಗಂತ ಟೈಮಲ್ಲಿ ಆ ಥರ ಇದಕ್ಕೆಲ್ಲ ಎನರ್ಜಿಯಿಂದ ಹಾಕ್ಕೊಂಡು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲ ಸಹಕಾರ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ. ಅದನ್ನು ಕಾಲುವೆ ಅಭಿವೃದ್ಧಿ, ರೋಡ್ ಅಭಿವೃದ್ಧಿ, ಆಮೇಲೆ ಕರೆಂಟು, ಇದನ್ನು ಲೈಟು, ಆಮೇಲೆ ಕುಡಿಯೋ ನೀರಿಂದು ಭಾರಿ ಸಮಸ್ಯೆ ಇತ್ತು ಅಶೋಕ್ ನಗರದಲ್ಲಿ. ಈಗ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕಿಂತ ಮುಂಚೆ ಆವಾಗ ಬೇರೆ ಹಿಂದಿದ್ದಂಥ ಮೆಂಬರ್ಗಳಿದ್ರಲ್ಲ ಆವಾಗ ಆ ಟೈಮಲ್ಲಿ ಆ ಮೆಂಬರ್ಗಳೇ ಏನು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಶಾಂತಿರ್ ನಾಯ್ಕ್ ಅಂತೇಳಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ರು, ನನ್ನ ಅವ್ರ ಫೇವ್ರೆಟ್ಟು ಒಂದು ಗುರು ಇದ್ದಂಗೆ. ಅವರು ಬಂಗಾರಪ್ಪ, ಆಮೇಲೆ ನಮ್ಮ ಎಂ ಪಿ ಬಂಗಾರಪ್ಪ ಇದ್ರಲ್ಲ ಅವರು, ಆಮೇಲೆ ನಮ್ಮ ನಾಗಸಮುದ್ರ ಅಂತೇಳಿ ಷಡಕ್ಷರಪ್ಪ ಗೌಡ್ರು ಅಂತೇಳಿ ಅವರು ಅವಾಗ ನನಗೆ ಗುರುಗಳಾಗಿದ್ದ. ಅವರಿಂದನೇ ನಾನು ರಾಜಕೀಯಕ್ಕೆ ಬಂದಿದ್ದು ಹೆಚ್ಚಿನ ಪಕ್ಷ. ಆವಾಗ ಏನಾಯಿತು, ಶಾಂತಿ ನಾಯ್ಕ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದರು. ಅವರಿಂದ ನಾನು ಅಲ್ಲೊಂದು ಇಲ್ಲ ಬಸವಪುರದಲ್ಲಿ ಒಂದು ರೋಡು, ಆಮೇಲೆ ಅಶೋಕ್ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತಲ್ಲ ಅಲ್ಲಿ ಒಂದು 4 ಮಿನಿ ವಾಟರ್ ಟ್ಯಾಂಕು, ಆಮೇಲೆ ದೊಡ್ಡ ಸೀಗಲ್ ಒಂದು 3 ಮಿನಿ ವಾಟರ್ ಟ್ಯಾಂಕು. ಇವು ಇಲ್ಲಿ ನಮ್ಮ ಮನೆ ಮುಂದಿರೋ ಇಲ್ಲೆಲ್ಲ ಕಾಣಿಸ್ತಿದೆ ಅಲ್ಲ ನಿಮಗೆ, ಇವೆಲ್ಲ ಅವರ ಅನುದಾನ ಇವು ಶಾಂತಿ ನಾಯ್ಕ. ಅವರಿಗೆ ಅಲ್ಲೆಲ್ಲ ಓಡಾಡಿ ಇವನ್ನೆಲ್ಲ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ದೀನಿ ಗ್ರಾಮಕ್ಕೆ. 2 ವರ್ಷದೊಳಗೆ ಬೇಕಾದಂತ ಅವಶ್ಯಕತೆ ಇನ್ನು 2 ವರ್ಷ ಟರ್ಮ್ ಇದೆ ಅಲ್ವಾ. ಆಮೇಲೆ ಗ್ರಾಮ ಪಂಚಾಯತಿಗೆ ನಾನು ಕಾಲಿಟ್ಟ ಮೇಲೆ ಸಣ್ಣ ಪುಟ್ಟ ಈಗ ಲೈಟು ಕುಡಿಯೋ ನೀರಿಂದು ಹೋಗ್ತಾ ಇರುತ್ತೆ, ಅಲ್ಲಿ ಇಲ್ಲಿ ಪೈಪ್ ಲೈನು ಹಾಳಾಗಿರೋದು ಮಾಡೋದು ಈ ಥರ ಎಲ್ಲ ಆಗಿರುತ್ತೆ. ಅವನ್ನೆಲ್ಲ ನಿಭಾಯಿಸ್ಕೊಂಡು ಎಲ್ಲ ಮೆಂಬರ್ಗಳು ನಮ್ಮ ಭಾಗದಿಂದ ಈಗ 4 ಜನ ಮೆಂಬರ್ಗಳು ದೊಡ್ಡ ಸೀಗೆ ಭಾಗದಿಂದನೇ ಆಯ್ಕೆ ಮಾಡಿರೋದು. ಊರಿನಲ್ಲಿ ಜನ ಅಶೋಕ್ ನಗರದಲ್ಲೂ ಭಾರಿ ಜನಗಳಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನಮ್ಮ ದೊಡ್ಡ ಸೀಗೆ ಭಾಗದಲ್ಲೇ 4 ಜನ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರೋದ್ರಿಂದ ಜನಗಳೇ ನಿಮ್ಮನ್ನ ಒಂದು ಗುರುತಿಸಿ ಒಂದು ಆಯ್ಕೆ ಮಾಡಿರ್ತಕ್ಕಂಥ. ಹೌದೌದು, ಜನಗಳೇ ಇದು ಮಾಡಿರೋಂಥದ್ದು. ಆಮೇಲೆ ಈಗ ಅದು ಲೈಟಿಂದು ಒಂದು, ಆಮೇಲೆ ರೋಡಿನ ವ್ಯವಸ್ಥೆಗಳು, ಆಮೇಲೆ ಕುಡಿಯೋ ನೀರಿಂದು ಇದನ್ನು ಕ್ಲೀನಾಗಿ ನೋಡ್ಕೊತ ಬಂದಿದ್ದೀವಿ. ಈಗ ಇಲ್ಲಿವರೆಗೆ ಸ್ವಲ್ಪ ಸಮಾಧಾನ ಆಗಿದೆ ಈಗ ಗ್ರಾಮದಲ್ಲಿ. ಈಗ ಮುಂದೆ ಮಾಡುವಂಥದ್ದನ್ನು ನಾವು ಈಗ ಒಂದು 2 ವರ್ಷ ಟರ್ಮ್ ಇದೆ, 2 ವರ್ಷ ಟರ್ಮಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮತ್ತೆ ಏನು ಆಗದೆ ಇರತಕ್ಕಂಥದ್ದನ್ನ ಜಾರಿಗೆ ತರಬೇಕು ಅಂದ್ಕೊಂಡಿದ್ದೀರಾ ಸರ್? ನೀವು ಯಾವುದು ಏನು ಕೆಲಸ ಕಾರ್ಯಗಳು ಮಾಡಬೇಕು ಅಂದ್ಕೊಂಡಿದ್ದೀರಾ? ಇನ್ನೂ 2 ವರ್ಷ ಟರ್ಮ್ ಅಲ್ಲಿ, ಮುಂದೆ 2 ವರ್ಷ ಟರ್ಮ್ ಇದೆಯಲ್ಲ ಅದರಲ್ಲಿ, ಮತ್ತೆ ಏನು ಆಗದೆ ಇರತಕ್ಕಂಥದ್ದನ್ನ ಜಾರಿಗೆ ತರಬೇಕು ಅಂತ ನೀವು ಮಾಡ್ಕೊಂಡಿದ್ದೀರಾ ಪ್ಲಾನಲ್ಲಿ? ಹೌದು, ಈಗ ಪ್ಲಾನ್ ಅದನ್ನೇನು ಪ್ಲಾನ್ ನಾವು ಮಾಡ್ಕೊಂಡಿದ್ದೀವಿ ಅಂದರೆ, ನಾವು ಗ್ರಾಮ ಪಂಚಾಯಿತಿ ಈಗ ಹೆಂಗೂ ಕಾಲಿಟ್ಟಾಗಿದೆ. ಹೌದು, ಈಗ ನಾವು ಇಳಿದು ನಮ್ಮ ಅಧಿಕಾರದ ಅವಧಿ ಮುಗಿಸೋಷ್ಟೊತ್ತಿಗೆ ಅಶೋಕ ನಗರದಲ್ಲಿ ಈಗ ಬಸವ ಇಂದಿರಾ ಯೋಜನೆ, ಅಂಬೇಡ್ಕರ್ ಯೋಜನೆ, ಇದರಲ್ಲೆಲ್ಲ ಈಗ ಏನೇನು ಅನುದಾನಗಳು ಬಂದಿದ್ದಾವೋ ವಸತಿ ಯೋಜನೆಗಳು, ಅವೆಲ್ಲ ಮನೆಗಳನ್ನು ಕ್ಲೀನಾಗಿ ಸಮವಾಗಿ ಎಲ್ಲರಿಗೂ ಹಂಚ್ಕೊಂಡಿದ್ದೀವಿ ನಾವು. ಈಗ ಅಶೋಕ ನಗರದಲ್ಲಿ ಬಡ ಜನಗಳು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಈಗ ಎಲ್ಲರೂ ಒಂದು ತಕ್ಕಮಟ್ಟಿಗೆ ಬಂದಿದೆ. ಯಾರು ಆ ಥರ ಇನ್ನು ಮನೆ ಬೇಕು ಅನ್ನೋಂಥದ್ದು ಒಂದು ಸ್ವಲ್ಪ ಸ್ವಲ್ಪ ಇದ್ದಾರೆ, ಇನ್ನು ಭಾಳ ಜನ ಇದ್ದಾರೆ. ಅದು ನಮ್ಮದು ಅಧಿಕಾರದ ಅವಧಿ ಮುಗಿಯೋಷ್ಟೊತ್ತಿಗೆ ಅದು ಆಗುತ್ತೆ. ಕುಡಿಯೋ ನೀರಿನ ಸಮಸ್ಯೆ ಇರಬಾರ್ದು, ಆಮೇಲೆ ಲೈಟಿಂಗ್ ಸಮಸ್ಯೆ ಇರಬಾರ್ದು, ಚರಂಡಿ ಸಮಸ್ಯೆ ಇರಬಾರ್ದು, ಆಮೇಲೆ ರಸ್ತೆ ಸಮಸ್ಯೆ ಇರಬಾರ್ದು. ಒಟ್ಟು ಅಚ್ಚುಕಟ್ಟಾದ ಒಳ್ಳೆ ಮಾದರಿ ಗ್ರಾಮ ಗ್ರಾಮಕ್ಕೆ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ. ಹೌದೌದು, ಅದು ಒಂದು ನಮ್ಮ ಮಾದರಿ ಗ್ರಾಮ ಆಗಬೇಕು, ಅಷ್ಟು ಚೊಕ್ಕ ಆಗಬೇಕು ಅಂತ ನಾವು ಇಳಿಯೋಷ್ಟೊತ್ತಿಗೆ. ಹೌದು, ನಿಮ್ಮ ಒಂದು ಅಭಿವೃದ್ಧಿ ಮುಗಿಯೋವರೆಗೆ. ಹೌದು, ಅಷ್ಟು ಮಾಡಬೇಕು ಅನ್ನೋದು. ಹೆಚ್ಚೆಚ್ಚಿನ ಅನುದಾನಗಳನ್ನು ಜನಪ್ರತಿನಿಧಿಗಳು, ಆಮೇಲೆ MLAಗಳು, MPಗಳು ಒಂದು ಸ್ವಲ್ಪ ತಲೆ ಒಂದು ಸ್ವಲ್ಪ ಉಪಯೋಗಿಸಿ ಈ ಭಾಗಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅನುದಾನಗಳನ್ನು ಕೊಟ್ಟರೆ ಭಾರಿ ಅನುಕೂಲ ಮುಂದೆ. ಇಲ್ಲಿವರೆಗೆ ಆದ ಅವರು ಎಷ್ಟಾಗಿದೆಯೋ ಅದನ್ನು ಇದ್ದಿದ್ದರಲ್ಲೇ ಉಪಯೋಗಿಸ್ಕೊಂಡು NRGಯಲ್ಲೇ ಉಪಯೋಗಿಸ್ಕೊಂಡು ಅವು ಇವು ಮಾಡಿಕೊಂಡು ಊರ ಗ್ರಾಮನ ಒಂದು ತಕ್ಕಮಟ್ಟಿಗೆ ತಂದಿದ್ದೀವಿ. ಮತ್ತು ಇನ್ನು ಕೆಲವೆಲ್ಲ ಮುಂದೆ ಯೋಜನೆಗಳಿದ್ದಾವೆ. ಈಗ ನಮ್ಮ ಎಡೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರಿಗೂ ಗೊತ್ತಾ ಇದನ್ನೆಲ್ಲ ಯಾರು ಕೇಳಿಲ್ಲ ಏನಪ್ಪ. ಇಲ್ಲಿವರೆಗೆ ಒಂದು ಅನಾಥಾಶ್ರಮ ಆಗಬೇಕು ಇಲ್ಲಿ, ನಮಗೆ ವೃದ್ಧರಿಗೆ ಒಂದು ಅನಾಥಾಶ್ರಮ, ಇವೆಲ್ಲ ಆಗೋಂಥದ್ದು ಭಾರಿ ಇದೆ. ಆಮೇಲೆ ಶಾಲಾ ಕಾಲೇಜುಗಳು, ಶಾಲಾ ಇದರಲ್ಲಿ ಈಗ ಕೆಲವೆಲ್ಲ ಸರ್ಕಾರಿ ಕಾಲೇಜುಗಳು ಇದು ಶಾಲೆಗಳಿದ್ದಿದ್ರು ಕಾನ್ವೆಂಟಿಗೆ ಕಳಿಸುವಂಥ ಸಂದರ್ಭ ಬಂದಿದೆ. ಖಂಡಿತ ಖಂಡಿತ, ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಫಸ್ಟು ಸರ್ಕಾರಿ ಶಾಲೆಗಳನ್ನು. ಆಮೇಲೆ ಸರ್ಕಾರಿ ಈಗ ಅಲ್ಲಿ ಇಲ್ಲಿ ಕೊಳಚೆ ಪೊಳಚೆ ಇರೋಂಥದ್ದು, ಆಮೇಲೆ ಈಗ ಸ್ವಚ್ಛತಾ ಗ್ರಾಮ ಯೋಜನೆಯಲ್ಲಿ, ಸುವರ್ಣ ಗ್ರಾಮ ಯೋಜನೆಯಲ್ಲಿ ಇದು ಟಾಯ್ಲೆಟ್ಗಳನ್ನೆಲ್ಲ ಮುಂಚೆ ಕೊಟ್ಟಿದ್ರು ಒಂದ್ಸರಿ. ಅದು ಈಗ ಕೆಲವೆಲ್ಲ ಅರ್ಧಕ್ಕರ್ಧ ಭಾಗ ಇಲ್ಲ, ಈಗ ಅದನ್ನೆಲ್ಲ ಪೂರ್ತಿ ನಿಭಾಯಿಸ್ಕೋಬೇಕು ನಾವೀಗ. ಅದನ್ನು ಈಗ ಕೆಲವು ಈಗ NRGಯಲ್ಲಿ ಅರ್ಧ ಅಮೌಂಟ್ ಹಾಕ್ಕೊಂಡು ಅದನ್ನೇ ಈಗ ನಿಭಾಯಿಸ್ತಾ ಇದ್ದೀವಿ. ಈಗ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಗಳು ಒಂದು ನಾವು ಮೀಟಿಂಗ್ ಮಾಡಿಕೊಂಡು
ಈಗ ಅದು ಪೂರ್ತಿ ಕಂಪ್ಲೀಟ್ ಆಗಿ ಅಶೋಕನಗರ ದೊಡ್ಡ ಸೀಗೆ ಎಡೆಹಳ್ಳಿ ಭಾಗದಲ್ಲಿ ಗ್ರಾಮ ಪಂಚಾಯತಿ ಭಾಗದಲ್ಲಿ ಒಟ್ಟು ಈ ಸ್ವಚ್ಛ ಗ್ರಾಮ ಆಗಬೇಕು ಅನ್ನೋದು ನನ್ನ. ಸರ್, 2 ವರ್ಷ ಟರ್ಮಲ್ಲಿ ನೀವು ನಿಮ್ಮ ಒಂದು ನಿಮ್ಮನ ಸ್ವಚ್ಛತೆ ಗ್ರಾಮಕ್ಕಾಗಿರ್ಬೋದು ಅಥವಾ ಒಂದು ಶಿಕ್ಷಣಕ್ಕಾಗಿರ್ಬೋದು ಮತ್ತು ಒಂದು ಗ್ರಾಮಗಳ ಒಂದು ಮನೆಯದಾಗಿರ್ಬೋದು ಶೌಚಾಲಯದಾಗಿರ್ಬೋದು ಎಲ್ಲ ಒಂದು ರೀತಿಯಲ್ಲೂ ಎಲ್ಲ ಒಂದು 2 ವರ್ಷ ಟರ್ಮಲ್ಲಿ ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಹೌದು. ಓಕೆ ಸರ್, ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಒಂದು ಟೀಮ್ ಇದೆ ಅಲ್ವಾ? ಹೌದು. ಆ ಟೀಮ್ ಎಜುಕೇಷನ್ ಟೀಮ್ ಅಂತ ಏನಿದೆ, ಆ ಟೀಮ್ಗಳ ಮತ್ತು ಅಧ್ಯಕ್ಷರು ಮತ್ತು ನಿಮ್ಮ ನಡುವೆ ಬಾಂಧವ್ಯಗಳು ಯಾವ ರೀತಿ ಇದೆ ಸರ್, ಹೊಂದಾಣಿಕೆ ಇದೆಯಾ? ಎಲ್ಲರೂ ಹೊಂದಾಣಿಕೆಯಲ್ಲೇ ಇದೀವಿ ಇಲ್ಲಿವರೆಗೂ. ಇಲ್ಲಿವರೆಗೂ ಮುಂದೂ ಹೊಂದಾಣಿಕೆಯಲ್ಲಿ ಇರ್ತೀವಿ ಅಂತ ತೊಂದರೆ ಇಲ್ಲ. ಹೊಂದಾಣಿಕೆ ಅಂದರೆ ನಾವು ಈಗ ಗ್ರಾಮ ಪಂಚಾಯತಿ ಇದರಲ್ಲಿ ಎಲ್ಲರೂ ಒಂದೊಂದು ಪಕ್ಷದಿಂದ ಬಂದಂಥವ್ರು ಇರ್ತಾರೆ. ಮುಂಚೆ ಆವಾಗ ನಾವು ಗೆಲ್ಲೋಂಥ ಟೈಮಲ್ಲಿ ಗೆದ್ದು ಗ್ರಾಮ ಪಂಚಾಯತಿ ಮೆಟ್ಲು ಹತ್ತಿದ ಕೂಡಲೇ ಎಲ್ಲ ಒಂದೇ. ಈಗ ಪಕ್ಷ ಭೇದ ಭಾವ ಇಲ್ಲ ಅಲ್ಲಿ, ಎಲ್ಲರೂ ಒಂದು ಕುಟುಂಬದ ಒಂದು ಕುಟುಂಬ ಅನುದಾನಗಳನ್ನ ಡಿಸ್ಕಸ್ ಮಾಡಿ ಲಾಸ್ಟ್ಗೆ ಡಿಸಿಷನ್ ತಗೊಳ್ತಕ್ಕಂಥದ್ದು ಎಲ್ಲ ಮಾಡ್ತಾರೆ. ಓಕೆ ಸರ್, ನಿಮಗೆ ನೆಕ್ಸ್ಟ್ ರಾಜಕೀಯದಲ್ಲಿ ಟಿಪಿಗೋ ಜಪ್ಪಿಗೋ ಒಂದು ಅವಕಾಶ ಕಲ್ಪಿಸ್ಬಂದ್ರೆ ಸರ್, ರಾಜಕೀಯದಲ್ಲಿ ಹೀಗೆ ಮುಂದುವರಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಮುಂದುವರಿಲಿಕ್ಕೆ ನಮ್ಮ ಜನಗಳು ಯಾವ ಥರ ಇಲ್ಲ ನೀನು ಇದರಲ್ಲಿ ಫಿಟ್ ಇದೆಯಾ ಅನ್ನೋಂಥದ್ದು ಜನಗಳಿಂದ ನಾವು ತಿಳ್ಕೊಂಡ ಮೇಲೆ ಇದನ್ನ ನಾವು ಯೋಚನೆ ಮಾಡುವಂಥದ್ದು ಇದೆ. ಸುಮ್ಮನೆ ನಾವು ಆಗ್ಬೇಕು ಅಂತ ಹೇಳಿ ಹೋಗಿ ಸರ್ ಆಗ್ಬೇಕು ಅಂತ ಜನಗಳ ಒಂದು ಬೆಂಬಲ ಸಿಕ್ಕಿ ನಿಮಗೆ ಜನಗಳಿಗೆ ಪ್ರೋತ್ಸಾಹ ಸಿಕ್ಕಿ ಅವರ ಸಹಕಾರಗಳೆಲ್ಲ ಸಿಕ್ಕಿ ನಿಮಗೆ ಒಂದು ಅವಕಾಶ ಕಲ್ಪಿಸ್ ಬಂದರೆ ನೀವು ರಾಜಕೀಯದಲ್ಲಿ ಮುಂದೆ ಇಷ್ಟಪಡ್ತೀರಾ? ಇಷ್ಟಪಡ್ತೀವಿ. ಆಮೇಲೆ ಈಗ ಜನಗಳು ಈಗ ಊರಾಗಿ ಒತ್ತನೆಯ ಮಾಡಿ ನಮ್ಗೆ ಇದು ಊರೇ ಮುಂದೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ನಮ್ಮ ಭಾಗಕ್ಕೆ ಇಂಪ್ರೂವ್ಮೆಂಟ್ ಆಗಬೇಕು, ನಮ್ಮ ಭಾಗಕ್ಕಷ್ಟೇ ಅಲ್ಲ ಮತ್ತು ಮುಂದೆ ಬೇರೆ ಬೇರೆ ಗ್ರಾಮಗಳು ಇರುತ್ತೆ ಆ ಟೈಮಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಒಳ್ಳೆ ಈ ಥರ ಮಾಡುವಂಥ ಎಲ್ಲರೂ ಒಪ್ಪಿಗೆ ಎಲ್ಲರೂ ಇದು ಮಾಡಿದರೆ ಸಹಕಾರ ಕೊಟ್ಟರೆ ಮಾಡೋದು, ಇಲ್ಲ ಸುಮ್ಮನೆ ನಮ್ಮ ಜೀವನ ನೋಡ್ಕೊಂಡಿರೋದು ಅಷ್ಟೇ. ಆ ಥರ ಒಂದು ಅಲ್ಪ ಸ್ವಲ್ಪ ಈಗ ಅವ್ರು ಇವರಿಗೆ ಜನ ಸೇವೆ ಮಾಡ್ಕೊತ ನಮ್ಮ ಕೈಲಾದ ಸಹಾಯ ಮಾಡ್ಕೊತ ಇದಕ್ಕೇನು ಗ್ರಾಮ ಪಂಚಾಯತಿ ಆಗಬೇಕು ಮೆಂಬರ್ ಆಗಬೇಕು ಅದೇನಿಲ್ಲ, ಏನಿಲ್ಲ ಸರ್, ಸಮಾಜ ಸೇವೆಗೆ ಅದೇನಿಲ್ಲ. ಆ ಥರ ಮಾಡ್ಕೊತ ಮುಂಚಿಂದ ಇದ್ನಲ್ಲ ಹಂಗೆ ಇರೋದು, ಸಮಾಜ ಸೋಷಿಯಲ್ ವರ್ಕರ್ ಆಗಿ ಮಾಡ್ಕೊಂಡು ರೆಡಿ ಇದ್ದೀರಾ? ಹೌದು. ಓಕೆ ಸರ್, ನಿಮಗೆ ನೆಕ್ಸ್ಟು ಈಗ ಟಿಪಿ ಜಡ್ಪಿನಲ್ಲಿ ಅವಕಾಶ ಕೇಳೋದು ಅಂತ ಹೇಳ್ದು, ನೆಕ್ಸ್ಟ್ ಈ ಗ್ರಾಮದಲ್ಲಿ ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ನಿಮ್ಮ ಗ್ರಾಮದ ಮತದಾರರ ಕಾರಣ ಅಲ್ವಾ? ಆ ಮತದಾರರ ನಡುವೆ ಮತ್ತು ನಿಮ್ಮ ನಡುವೆ ಬಾಂಧವ್ಯ ಒಂದು ಹೊಂದಾಣಿಕೆ ಯಾವ ರೀತಿ ಇದೆ ಸರ್? ಹೊಂದಾಣಿಕೆ ಭಾರಿ ಚೆನ್ನಾಗಿದೆ ಎಲ್ಲರ ಜೊತೆಗೂ. ಹಾಗಾಗಿ ನಾವು ಏನೇ ಕಷ್ಟಗಳು ಅಂತ ಹೇಳ್ತಾ ಬಂದರು ನೀವೊಂದು ಸಮಸ್ಯೆಗೆ ಅಲ್ಲಿ ಹೋಗಿ ಆದಷ್ಟು ಬಗೆಹರಿಸೋಕೆ ಪ್ರಯತ್ನ ಪಡ್ತೀನಿ. ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ನಿಗೆ ನಿಂತ್ಕೊಂಡೇ ಅಲ್ಲ ಅವಾಗ. ಹಾಂ ಸರ್, ಈ ಜನಗಳ ಒತ್ತಾಯದಿಂದ, ನಮ್ಮ ಸ್ನೇಹಿತರ ಒತ್ತಾಯದಿಂದ, ಎಲ್ಲ ಸ್ನೇಹಿತರುಗಳ ಒತ್ತಾಯದಿಂದ ಮಾತ್ರ ನಿಂತ್ಕೊಂಡಿದ್ದು ನಾನು, ನಿಂತ್ಕೊಂಡು ಗೆದ್ದಿರೋದು ನಾನು. ಆಮೇಲೆ ಎಲೆಕ್ಷನ್ ಮೂಮೆಂಟಲ್ಲಿ ಬೇರೆಯವರೆಲ್ಲ ಹಂಗೂ ಹಿಂಗೂ ಖರ್ಚು ಮಾಡಿದಾರೋ ಬಿಟ್ಟಿದ್ರು ನನಗೆ ಗೊತ್ತಿಲ್ಲ, ಅವನ್ನೆಲ್ಲ ಹೇಳೋದಲ್ಲ. ನಾನು ಗ್ರಾಮ ಪಂಚಾಯತಿ ಇದರಲ್ಲಿ ಈ ಎಲೆಕ್ಷನ್ ಪ್ರಚಾರಕ್ಕೆ ಸಮೇತ ಹೋಗಿಲ್ಲ, ಈ ಪ್ರಚಾರಕ್ಕೆ ಹೋಗಿಲ್ಲ ನಾನು. ಎಲ್ಲ ಜನಗಳು ಅವರವರೇ ಪ್ರಚಾರ ಮಾಡ್ಕೊಂಡು ನಾನು ಯಾವುದಕ್ಕೂ. ಆವಾಗ ನಾನು ಮದುವೆ ಆಗಿ 2 ತಿಂಗಳಾಗಿ ನನ್ನ ಕೈಯಲ್ಲೂ ಅಮೌಂಟ್ ಇರಲಿಲ್ಲ, ದುಡ್ಡು ಕಾಸು ಇರಲಿಲ್ಲ, ಅವರಿಗೆ ಪ್ರಚಾರಕ್ಕೆ ಸಮೇತ ನನ್ನ ಹತ್ರ ದುಡ್ಡು ಕಾಸು ಇರಲಿಲ್ಲ. ಹಾಗಾಗಿ ಇಲ್ಲ ಬೇಡ ಅಂತ ಹೇಳಿದ್ರು, ನಾವಿದ್ದೀವಿ ಅಂತೇಳಿ ಎಲ್ಲ ಸ್ನೇಹಿತರುಗಳೇ ಒಂದು ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟು ನಿಮ್ಮನ್ನು ಒಂದು ಆಯ್ಕೆ ಮಾಡಿದ್ದಾರೆ. ಜನಗಳ ಸೇವೆ ಮಾಡಲಿ, ಹಳ್ಳಿ ಇಂಪ್ರೂವ್ಮೆಂಟ್ ಮಾಡಲಿ, ಎಜುಕೇಷನ್ ಇರ್ತಕ್ಕಂಥ ಅಂತ ಹೇಳಿ ಒಂದು ಇಂಪ್ರೂವ್ ಮಾಡಿದ್ದೀರಾ. ನೀವು ನಿಮ್ಮ ಕೈಲಾದಷ್ಟು ಒಂದು ಸಹಾಯನ ಮಾಡಿ ಜನಗಳ ಒಂದು ಹಳ್ಳಿ ಅಭಿವೃದ್ಧಿಗೆ ಸಹಕಾರ ನೀಡಿ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ. ಓಕೆ ಸರ್, ನೀವು ಇಷ್ಟೊತ್ತು ನಿಮ್ಮ ರಾಜಕೀಯ ಜೀವನ ಚೆನ್ನಾಗಿ ಇದೇ ಥರ ಒಂದು ಉಜ್ವಲವಾದ ಭವಿಷ್ಯ ಸಿಗಲಿ ಅಂತ ಹೇಳ್ತಾ ಮುಂದೆ ನಿಮ್ಮ ಟಿಪಿಗೋ ಜಡ್ಪಿಗೋ ಒಂದು ಅವಕಾಶ ಕಲ್ಪಿಸ್ಬಲ್ಲಿ. ಇಷ್ಟೊತ್ತು ನಮ್ಮ ಒಂದು ವಾಹಿನಿಯೊಂದಿಗೆ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯಕ್ತಪಡಿಸಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ತೆ. ನಮಸ್ತೆ. ಸೂಪರಾಗಿ ಮಾತಾಡಿ ಸರ್.